ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಕಂಟೆಂಟ್ ಏನಪ್ಪ ಅಂತಂದರೆ, ನಾನು ನನ್ನ ಫ್ರೆಂಡ್ ಅವರು ಅಕ್ಕನ ಮದುವೆಗೆ ಹೋಗಿದ್ದೆ ಚಿತ್ರದುರ್ಗಕ್ಕೆ. ಸೊ ಮದುವೆ ಮುಗಿಸ್ಕೊಂಡು ಏನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ಒಂದಿನ ಅಲ್ಲೇ ಉಳ್ಕೊಂಡು ಎಲ್ಲ ಪ್ಲೇಸಸ್ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ನಾವು ಫಸ್ಟ್ ಹೋಗಿದ್ದ ಪ್ಲೇಸ್ ಯಾವುದಪ್ಪ ಅಂತಂದರೆ ಚಿತ್ರದುರ್ಗ ಫೋರ್ಟ್. ಚಿತ್ರದುರ್ಗ ಫೋರ್ಟ್ಗೆ ಹೋದಾಗ ಫಸ್ಟ್ ಆಫ್ ಆಲ್ ಅಲ್ಲಿ ಎಂಟ್ರೀಸ್ ಎಲ್ಲ ತುಂಬ ಚೇಂಜಸ್ ಮಾಡಿದ್ದಾರೆ, ಆನ್ಲೈನ್ ಪೇಮೆಂಟ್ ಮಾಡಿ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಕೋವಿಡ್ ಸಿಚುಯೇಷನ್ಸಿಂದ ಜನ ತುಂಬ ಕಮ್ಮಿ ಇದ್ದರು, ಮತ್ತು ಪ್ಲೇಸ್ ಫುಲ್ ಕ್ಲೀನಾಗಿತ್ತು, ಫುಲ್ ರಿಫೈನ್ಡ್ ಆಗಿದೆ. ನಾವು ಹಳೆಯ ಚಿತ್ರದುರ್ಗ ಫೋರ್ಟ್ಗೂ ಇವಾಗ ನೋಡೋದಕ್ಕೂ ತುಂಬ ಡಿಫ್ರೆಂಟ್ ಆಗಿದೆ. ನಾವು ಪ್ರತಿ ಸತಿ ನಾವು ಹೋದಾಗಲೂ ನೋಡೋದು ಓಬವ್ ಅಂತ ಕಿಂಡಿ, ಆದರೆ ಈ ಸತಿ ನಾವು ತುಪ್ಪದ ಕಡೆ ಹತ್ತಿದ್ವಿ. ರಾಮಾಚಾರ್ಯ ಶೂಟಿಂಗ್ ನಡೀತಿದೆ ಆ್ಯಕ್ಚುಲಿ ಇಲ್ಲಿ. ಸೊ ಹತ್ತಕ್ಕಂತೂ ತುಂಬ ಕಷ್ಟ ಆಯಿತು, ನಾವು ವಾಪಸ್ ಇಲ್ಲಿ ಇಳಿಯೋದೇ ಬೇಡ ಅಂದ್ಕೊಂಡ್ವಿ. ಹತ್ತಕ್ಕೆ ಅಷ್ಟು ಕಷ್ಟ ಇತ್ತು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಹಿಂದೆ ಎಲ್ಲ ಏನು ಕಾಣ್ತಿದೆ ಅಂದರೆ ಅದೇ ಟೆಂಪಲ್ ಇದೆ ಅಲ್ಲಿ. ಈ ಕಡೆ ಇಲ್ಲಿ ಈ ಕಡೆ ನೋಡಿದ್ರೆ ನಿಮಗೆ ಓಬವನ್ ಕಿಂಡಿ ಕಾಣುತ್ತೆ, ಇದು ಆಪೋಸಿಟ್ ವ್ಯೂವು. ನೆಕ್ಸ್ಟು ಇಳ್ಕೊಂಡು ಬಂದ್ವಿ ಬೇರೆ ರೂಟಿಂದ. ಆಬ್ವಿಯಸ್ಲಿ ಆ ರೂಟಲ್ಲಿ ಇಳಿಯೋಕ್ಕಾಗ್ತಿರಲಿಲ್ಲ ಬಿಡಿ, ಫುಲ್ಲು ಕಾಲೆಲ್ಲ ಸ್ವೆಟ್ ಆಗ್ತಿತ್ತು, ಜಾರ್ತಿತ್ತು. ಕುದುರೆ ಹೆಜ್ಜೆ ಅಂತ ಹೇಳಿದ್ರೆ ಕೇಳಿದ್ದೀರಲ್ಲ, ಆ ರೀತಿ ಅದರಲ್ಲಿ ಹತ್ತಿದ್ವಿ ನಾವು. ನಿಮ್ಮನ್ನ ಗೈಡ್ ತೊಗೊಂಡ್ರೆ ನಿಮ್ಗೆ ಪ್ರತಿಯೊಂದು ತೋರಿಸ್ತಾರೆ, ಅವ್ರು ಹೇಳ್ತಾರೆ ಕುದುರೆ ಹೆಜ್ಜೆ ಆನೆ ಹೆಜ್ಜೆ ಎಲ್ಲ ತೋರಿಸ್ತಿರ್ತಾರೆ. ಬಟ್ ಅದರಲ್ಲಿ ಹತ್ತಿದ್ವಿ. ಇದು ಆಬ್ವಿಯಸ್ ಪ್ಲೇಸ್ ನೋಡಿರ್ತೀರ, ಇದು ಒಂದು ಟೆಂಪಲ್ ಇದೆ. ಟೆಂಪಲ್ ಚೆನ್ನಾಗಿದೆ, ಫುಲ್ ಪೀಸ್ ಆಗಿದೆ ಅಲ್ಲಿ. ನೋಡಿರ್ತೀರ ಇದೆಲ್ಲ ನೀವು. ಬಟ್ ನಾನು ಏನು ವಿಡಿಯೋ ಮಾಡಿದೆ ಅಂತಂದರೆ, ತುಪ್ಪದ ಕೂಡ ಹತ್ತಿದ್ವಿ ಅಂತ ತೋರಿಸೋದಕ್ಕೋಸ್ಕರ ಮಾಡಿದೆ. ನೆಕ್ಸ್ಟು ಅದು ಮುಗಿಸ್ಕೊಂಡು ನಾವು ಹೊರಟಿದ್ದೆ ಜೋಗಿಮಟ್ಟಿ. ತುಂಬ ಜನ ನೋಡಿರಲ್ಲ ಅನ್ಸುತ್ತೆ, ಬಟ್ ನೀವು ಹೋಗ್ರಿ ಆ ಪ್ಲೇಸ್ಗಂತೂ, ಸಖತ್ತಾಗಿರುತ್ತೆ ಪ್ಲೇಸು, ಸಖತ್ತಾಗಿದೆ ಆ್ಯಕ್ಚುಲಿ. ಅದು ಒಂದು ಮೌಂಟೈನ್ ಎಡ್ಜಲ್ಲಿದೆ, ಸೊ ಫುಲ್ ಗಾಳಿ ಇರುತ್ತೆ, ಬೆಳಗ್ಗೆ ಬೇಗ ಬೇಗನೆ ಹೋಗ್ಬಿಟ್ರಂತೂ ಫುಲ್ ಫಾಗ್ ಇರುತ್ತೆ. ಸೊ ಇಲ್ಲಿ ಜನ ಎಲ್ಲ ನಿಂತಿದ್ದಾರೆ, ಇದೆ ಜೋಗಿಮಟ್ಟಿಗೆ ಹೋಗೋ ದಾರಿ ಇದು. ಈ ಜಾಗದಲ್ಲಂತೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡೋಕ್ಕಂತೂ ಸಖತ್ತಾಗಿರುತ್ತೆ. ಇದನ್ನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಹೋದಾಗೂ ತುಂಬ ಜನ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಕೊತಿದ್ರು. ಇಲ್ಲಿ ನೋಡಿದ್ರೆ ಜೋಗಿ ಸಿದ್ದೇಶ್ವರ ಗದ್ದುಗೆ ಇದೆ. ನೆಕ್ಸ್ಟ್ ಇದು ಮೇಲತ್ತಿ ವ್ಯೂ ನೋಡೋದಕ್ಕೆ ಹತ್ತಿದೆ ನಾನು. ನೀವೇ ನೋಡ್ತಾ ಇದ್ದೀರಾ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೆಲ್ಲ ಫಾಗ್ ಮುಚ್ಕೊಂಡಿದೆ, ಬಟ್ ಅಲ್ಲೆಲ್ಲ ವಿಂಡ್ ಮಿಲ್ಸ್ ಇದ್ದಾವೆ, ಕಾಣುತ್ತೆ ನಿಮಗೆ. ಸೊ ನೋಡಿ ವ್ಯೂ ಒಂದ್ಸತಿ, ನನಗಂತೂ ಫುಲ್ ಇಷ್ಟ ಆಗಿದೆ ಜಾಗ. ನೆಕ್ಸ್ಟ್ ನಾನು ಹೋಗಿದ್ದ ಪ್ಲೇಸ್ ಅಂತಂದರೆ ವಾಣಿ ವಿಲಾಸ ಸಾಗರ. ಈ ಪ್ಲೇಸಿಗೆ ನಾನು ಯಾಕಪ್ಪ ಹೋದೆ ಅಂತಂದರೆ, ಒನ್ ಆಫ್ ಮೈ ಫ್ರೆಂಡ್ ಕ್ಲಾಸ್ಮೇಟ್ ಅವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೇಳಿದ್ರು ನೀವು ಈ ಪ್ಲೇಸ್ಗೆ ಹೋಗಲೇಬೇಕು, ಚೆನ್ನಾಗಿದೆ ಅಂತ. ನಾನು ಅದೇನಿದೆ ನೋಡಿಬಿಡೋಣ ಅಂತ ಹೋದೆ, ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಪ್ಲೇಸ್ ಮಾತ್ರ ಸಖತ್ತಾಗಿದೆ ಅಂತ. ಯಾರೇ ಚಿತ್ರದುರ್ಗ ಹೋದ್ರೂ ಬರ್ತಾ ಈ ಪ್ಲೇಸ್ ನೋಡ್ಕೊಂಡು ಬನ್ನಿ, ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನನಗಂತೂ ಇನ್ನೂ ಆ ಫೀಲಿಂದ ಆಚೆ ಬರೋಕ್ಕಾಗ್ತಿಲ್ಲ, ಆ ವೆದರು, ಆ ಕ್ಲೈಮೇಟ್, ಮಳೆ. ಇಡೀ ಚಿತ್ರದುರ್ಗದಲ್ಲಿ ಮಳೆ ಇರಲಿಲ್ಲ ನಾವು ಹೋದಾಗ. ನನಗಂತೂ ಮಳೆಯಲ್ಲಿ ಗಾಡಿ ಓಡಿಸೋದು, ಮಳೆಯಲ್ಲಿ ಪ್ಲೇಸಸ್ ನೋಡೋದಂದರೆ ತುಂಬ ಆಸೆ. ಬಟ್ ಅಲ್ಲಿಗೆ ಹೋದಾಗ ಬರೀ ವಾಣಿ ವಿಲಾಸ ಸಾಗರದಲ್ಲಿ ಮಾತ್ರ ಮಳೆ ಇದ್ದಿದ್ದು, ಹಂಗಾಗಿ ನನಗಂತೂ ಆ ಪ್ಲೇಸ್ ತುಂಬ ಇಷ್ಟ ಆಗಿಬಿಟ್ಟಿದೆ. ನೀವೇ ನೋಡ್ತಿರ್ಬೋದು ಫೋಟೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು ಅಂತ. ಆ್ಯಕ್ಚುಲಿ ಇದೊಂದು ಡ್ಯಾಮ್. ಸೊ ಅಲ್ಲಿ ಕಾಣಿಸ್ತಿರೋ ಪ್ಲೇಸ್ಗೂ ಹೋಗೋಣ. ಅದಕ್ಕೂ ಮುಂಚೆ ನೋಡಿ, ಇದೆ ವಾಣಿ ವಿಲಾಸ ಸಾಗರ್. ಇವರಿಬ್ಬರು ನನ್ನ ಫ್ರೆಂಡ್ಸು, ಒಂದು ಸಿಂಹ ಒಂದು ಗಗನ. ಚಿತ್ರದುರ್ಗ ಕೋಟೆ ಕಂಪೇರ್ ಮಾಡಿದ್ರೆ ಈ ಪ್ಲೇಸಲ್ಲಿ ಸ್ವಲ್ಪ ಚೆನ್ನಾಗಿದ್ದರು. ಅಂದರೂ ಇಲ್ಲೂ ಮಳೆ, ಮಳೆಯೇ ನನಗೆ ಫಸ್ಟ್ ಆಫ್ ಆಲ್ ಇಂಪ್ರೆಸ್ ಆಗಿತ್ತು ಈ ಜಾಗದಲ್ಲಿ. ಸೊ ನೀವೇ ನೋಡ್ತಾ ಇದ್ದೀರ ಮಳೆ ಬರ್ತಿದೆ, ಬಟ್ ಇಲ್ಲಿ ತುಂಬ ನೀರಿತ್ತು. ಪ್ಲೇಸ್ ಅಂತೂ ಆಸಮ್ ನೋಡಿ, ಎಷ್ಟು ನೀರಿದೆ ಇದರಲ್ಲಿ, ತುಂಬ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಅಲ್ಲಿ ಹೋಗಿ ನಿಂತ್ಕೊಂಡು ಫೀಲ್ ಮಾಡೋದು ಇದೆಯಲ್ಲ, ಆ ಫೀಲಿಂಗ್ ಎಲ್ಲೂ ಸಿಗಲ್ಲ ನಿಮಗೆ.
ಜೋಗಿ ಮಟ್ಟಿಗಿಂತ ಚೆನ್ನಾಗಿದೆ ನಾನು ಹೇಳ್ತಿದ್ದೀನಿ. ಜೋಗಿ ಮಟ್ಟಿನೇ ಆವಾಗಲೇ ಹೋಗ್ಲೋಗ್ಬಿಟ್ಟು ಇವಾಗ ನೋಡಿದ್ದೀನಿ ಹೋಗ್ಲಿಕ್ಕಿದ್ದೀನಿ ಅಂತ ಅನ್ಕೋಬೇಡಿ. ಜೋಗಿ ಮಟ್ಟಿಗಿಂತ ಚೆನ್ನಾಗಿದೆ. ಬೇರೆಯವರೆಲ್ಲ ಬರೀ ಡ್ಯಾಮ್ ಮಾತ್ರ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಇದೆಲ್ಲ ಏನಕ್ಕೆ ನೋಡಿದ್ದೀನಿ ಅಂತಂದರೆ, ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಈ ಜಾಗಗಳೆಲ್ಲ ತುಂಬ ಫ್ಯಾಸಿನೇಟ್ ಮಾಡಿದೆ. ನನಗೆ ಹೆಂಗೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಅದರಲ್ಲಿ ಏನೇನು ಮೆಥಡ್ಸ್ ಯೂಸ್ ಮಾಡಿದ್ದಾರೆ, ಆ ಥರದ್ದೆಲ್ಲ ತುಂಬ ಇನ್ಸ್ಪೈರ್ ಮಾಡಿದೆ ನನಗೆ. ಸೊ ಯಾರೂ ಇರಲಿಲ್ಲ, ಹಂಗಾಗಿ ಬ್ಯಾರಿಗೇಡ್ಸ್ನ ಹಾರ್ಬಿಟ್ಟು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು. ಆಮೇಲೆ ನಾನು ಬ್ಯಾರಿಗೇಡ್ಸ್ ಹಾರಿದ್ದೀನಿ ಅಂತ ನೀವು ಹೋಗಿ ಹಾರ್ಬಿಟ್ಟಿರ, ಹಂಗೆಲ್ಲ ಮಾಡೋಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೆಲ್ಲ ಮಾಡಿಬಿಟ್ಟು ಬೆಲ್ ಐಕಾನ್ ಒತ್ತದ ಮಾತ್ರ ಮರಿಬೇಡಿ. ದಿಸ್ ವಿಡಿಯೋ ವಾಸ್ ಸ್ಪಾನ್ಸರ್ಡ್ ಬೈ ಫಂಕ್ಷನ್ ಜಂಕ್ಷನ್ ಇವೆಂಟ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.